ನಮ್ಮ ಸಮಾಜವನ್ನ ನಶಾ ಮುಕ್ತವಾಗಿಸಬೇಕಾದ್ರೆ ಮೊದಲು ಅದಕ್ಕೆ ಇನಿಷಿಯೇಟ್ ತೆಗೆದುಕೊಳ್ಬೇಕಾಗಿರೋದು ಪೊಲೀಸರೇ ಅಂತ ಬೆಳಗಾವಿಯ SP ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಭೀಮಾಶಂಕರ್ ಗುಳೇದ್ರ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಮೊದಲು ಪೊಲೀಸರಿಂದಾನೇ ಇದು ಶುರುವಾಗಬೇಕು. ಹಲವಾರು ಜನ ಪೊಲೀಸರು ತಂಬಾಕು ತಿನ್ನೋದು ಅಥವಾ ಈ ಸ್ಮೋಕಿಂಗ್ ಏನೋ ಧೂಮ್ರಪಾನವನ್ನ ಮಾಡೋದು ಈ ತರಹದ ವ್ಯಸನಗಳಿಗೆ ಅಣಿಯಾಗಿದ್ದಾರೆ. ಹೀಗಾಗಿ ಇದನ್ನ ಮೊದಲು ಅವರು ಬಿಟ್ಟು ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾಡಳಿತ ಅಂದರೆ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾಯಿತು ಅಂದರೆ ಯುವಕರನ್ನು ವ್ಯಸನ ಮುಕ್ತರನ್ನಾಗಿಸಬೇಕು ಅಂತ ಹೇಳಿದ್ದಾರೆ. ಬನ್ನಿ ಹಾಕಿದ್ರೆ ಏನು ಮಾತನಾಡ್ತಾ ಇದ್ದಾರೆ ನೋಡೋಣ. ನಾನು ಕೇಳಿದ ನಮ್ಮ ಆಫೀಸಿಗೆ ಸ್ವಲ್ಪ ಕ್ಲೀನ್ ಆಯ್ತದಲ್ಲ, ಮುಂಚೆ ಬಾತ್ರೂಮ್ ಸಂಗಿರ್ತಿದ್ದು ನೋಡಿರಲ್ಲ, ಸ್ವಚ್ಛ ಆಗ್ಲಿಕ್ಕೆ ಕಾರಣ ನಾನು ಇವರಂಗೆ MBBS ಕಲ್ತಿದ್ದಕ್ಕೆ. ನಾನು MBBS ಕಲಿಬೇಕಾದ್ರೆ ಕಾಲೇಜ್ದು ಸ್ಟೂಡೆಂಟ್ ಅಸೋಸಿಯೇಟ್ ಪ್ರೆಸಿಡೆಂಟ್ ಇದ್ದೆ. ಹಿಂಗೆ ಹುಡ್ಕಾ ಹಾಕೊಂಡು ತಂಬಾಕ್ ಹಾಕೊಂಡು ಹಿಂಗೆ ಮೂಲೆ ಹುಡುಗಿಯೋ ಚಟ ಭಾಳ ಆಯ್ತು. ನಾನು ಕಲ್ತಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಲಿ, ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಬರೋಣ ಇಂಥವ್ರು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಹೇಳೋ ಕೇಳೋದು ಯಾರಿರಲ್ಲ, ನಾನು ನೋಡಿದಾಗ ಒಮ್ಮೆ ಪಾಠ ಅಂತ ಭಾವಿಸ್ತಿದ್ದೆ. ಅವರಿಗೆ ಯಾರು ನನ್ನ ಕಣ್ಣು ಮುಂದೆ ಹೋಗಿ ಕಡೆ ಕಂಪ್ಲೇಂಟ್ ಕೊಟ್ಟರು, ಸರಿ ಹೊಡಿತಾನ ನೋಡ್ರಿ ನಮಗೆ ಅಂತ ಹೇಳಿ. ಅವಾಗ ಸಂಜಯ್ ಡಾಕ್ಟ್ರು ನಮ್ಮಲ್ಲಿ ಇದ್ದಿದ್ರೆ ಚಲೋ ಇರ್ತಿತ್ತು, ನನ್ನ ಕಡೆ 4 ಮಂದಿ ಹೊಡಿಸ್ಕೊಳ್ಳೋದು ಕಮ್ಮಿ ಆಗ್ತಿತ್ತು. ಆಮೇಲೆ ಈ ಹಾಸ್ಪಿಟಲ್ ಒಳಗೆ ಏನು ಮಾಡಿದ್ರಲ್ಲ, ಅದೇ ರೀತಿ ಪ್ರತಿಯೊಬ್ಬರು ಒಳಗಡೆ ಬರೋದು ಚೆಕ್ ಮಾಡ್ತಾಯಿದ್ರು. ಈಗ ಸಜೆಸ್ಟ್ ಮಾಡ್ತಾಯಿದ್ರು ವಾಪಸ್ ಹೋಗೋದು ಚೆಕ್ ಮಾಡೋಕ್ಕೆ, ಏನೇನು ಸಿಗ್ತಾವೆ ಯಾರಿಗೆ ಗೊತ್ತದ. ಸೊ ಜೋಕ್ಸ್ ಅಪಾರ್ಟ್, ಇಟ್ ಈಸ್ ಸಚ್ ಹಾರಿಬಲ್ ಅನ್ಪ್ಲೆಸೆಂಟ್